श्री गुरुभ्यो नमः हरिः ओम यतो जन्माद्यस्य श्रुतिसुनयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैव प्रणेतारं वन्दे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामा मे वरदोस्तु निरन्तरं वाणी ते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆ ಸ್ಕಾಂದ ಪುರಾಣದಲ್ಲಿ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಹಾಗಾದ್ರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಾತ್ಮೆಯನ್ನ ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾನೆ. ಫಾಲ್ಗುಣಸ್ಯ ಅಸ್ತೇ ಪಕ್ಷೇ ಕಿಂ ನಾಮೈರ್ ಏಕಾದಶಿ ಭವತ್ ವಾಸುದೇವ ಪ್ರಸಾದೇನ ಕಥಯಸ್ವ ಮವಾಗ್ರತಃ. ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನ ಪ್ರಶ್ನೆಯನ್ನ ಕೇಳಿದ್ದಾನೆ. ಭಗವಂತ ಅದಕ್ಕೆ ಉತ್ತರವನ್ನು ನೀಡುತ್ತಾ ಇದ್ದಾನೆ. ನೋಡಪ್ಪ, ಏಕಾದಶಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ವಿಜಯೇತಿ ಚ ಸಾ ಪ್ರೋಕ್ತ ಕರ್ತೃಣಾಂ ಜಯದಾ ಸದಾ. ವಿಜಯ ವಿಜಯ ಅಂತ ಕರೀತಾರೆ. ವಿಜಯ ಏಕಾದಶಿಯನ್ನ ಯಾರು ಆಚರಣೆಯನ್ನ ಮಾಡ್ತಾರೋ ಅವ್ರಿಗೇನಾಗತ್ತೆ? ಭಗವಂತ ಹೇಳ್ತಾರೆ, ಕರ್ತೃಣಾಂ, ಈ ವಿಜಯ ಏಕಾದಶಿಯನ್ನ ಯಾರು ಮಾಡ್ತಾರೋ ಜಯದಾ ಸದಾ, ಅವರಿಗೆ ಜಯ ಪ್ರಾಪ್ತಿಯಾಗತ್ತೆ ಎಲ್ಲ ಕೆಲಸಗಳಲ್ಲಿ. ಇಷ್ಟೇ ಅಲ್ಲ, ಯಾರು ಈ ಮಾಸದ ಮಹಾತ್ಮೆಯನ್ನ ಶ್ರವಣ ಮಾಡ್ತಾರೋ, ಯಾರು ಏಕಾದಶಿ ವ್ರತವನ್ನ ಆಚರಣೆ ಮಾಡುತ್ತಾರೋ ಅವರ ಎಲ್ಲ ಪಾಪ ಪರಿಹಾರ ಆಗತ್ತೆ. ನಾರದ ಹಿಂದೆ ನಾರದರು ಬ್ರಹ್ಮದೇವರನ್ನ, ನನ್ನ ಮಗನಾಗಿರುವಂತಹ ಬ್ರಹ್ಮದೇವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬ್ರಹ್ಮದೇವರು ಆ ನಾರದರಿಗೆ ಉತ್ತರವನ್ನ ನೀಡಿದ್ದಾನೆ. ಹಾಗಾಗಿ ಅದೇ ಪ್ರಶ್ನೆಯನ್ನ ನೀವು ಮಾಡ್ತಾ ಇದ್ದೀಯಾ, ನಿನಗೂ ಉತ್ತರವನ್ನ ಹೇಳ್ತೀನಿ. ತಸ್ಯಾವ್ರತಂ ಸುರಶ್ರೇಷ್ಠ ಕಥಯಸ್ವ ಪ್ರಸಾದತಃ, ನಿನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಏನ್ ಕೇಳಿದ್ರು ಪ್ರಶ್ನೆಯನ್ನ ಭಗವಂತ ಇಲ್ಲಿ ಉತ್ತರವನ್ನ ಕೊಡ್ತಾನೆ. ಬ್ರಹ್ಮೋವಾಚ, ಸಾಕ್ಷಾತ್ತಾಗಿ ನಾರದರು ಬ್ರಹ್ಮದೇವರನ್ನ ಪ್ರಶ್ನೆಯನ್ನ ಕೇಳಿದ್ದಾರೆ. ಶೃಣುನಾರದ ಬ್ರಹ್ಮದೇವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಶೃಣುನಾರದ ವಕ್ಷಾಮಿ ಕಥಾಂ ಪಾಪಹರಾಂ ಶುಭಪರಾಂ. ನೋಡಪ್ಪ, ನಾನು ಹೇಳ್ತಾ ಇರುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಎಲ್ಲ ಪಾಪಗಳ ಪರಿಹಾರ ಅದು ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದ. ಪುರಾತನಂ ವ್ರತಂ ಹೇತ, ಬಹಳ ಪುರಾತನವಾಗಿರುವಂತಹ ವ್ರತ. ಪವಿತ್ರಂ ಪಾಪನಾಶನಂ, ಎಲ್ಲಾ ಪಾಪಗಳ ಪರಿಹಾರ ಆಗ್ತಾ ಇದೆ. ಇದು ವಿಜಯವನ್ನ ಕೊಡುವಂತಹ ವ್ರತ, ವಿಜಯ ವ್ರತ, ವಿಜಯ ಏಕಾದಶಿ ವ್ರತ ಅಂತ ಕರೀತಾರೆ. ಜಯಂ ದದಾತಿ ವಿಜಯ ನೃಣಾಂ ಚೈವನ ಸಂಶಯ. ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ ಅವರಿಗೆ ಜಯವನ್ನ ನೀಡುವಂಥದ್ದು. ಅದಕ್ಕೆ ಇತಿಹಾಸವನ್ನ ಹೇಳ್ತಾರೆ ಬ್ರಹ್ಮದೇವರು. ಹಿಂದೆ ಭಗವಂತ ರಾಮಚಂದ್ರನಾಗಿ ಅವತಾರವನ್ನ ಮಾಡಿ 14 ವರ್ಷ ಕಾಡಿನಲ್ಲಿ ವಾಸ ಮಾಡಿದ್ದಾನೆ. ರಾಮಾಯಣವನ್ನ ಕೇಳಿರೋರಿಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆಗ ಭಗವಂತ ತಂದೆಯ ಮಾತನ್ನ ನಡೆಸಲಿಕ್ಕೋಸ್ಕರವಾಗಿ ಸೀತಾದೇವಿಯ ಸಹಿತನಾಗಿ ತಮ್ಮನಾಗಿರುವಂತಹ ಲಕ್ಷ್ಮಣಂದ ಒಡಗೂಡಿಕೊಂಡು ಎಲ್ಲಿ ಹೋಗಿದ್ದಾನೆ? ಪಂಚವಟ್ಯಾಂ. ರಾಮಾಯಣ ಕೇಳಿರೋರಿಗೆ ತಿಳಿದಿರುವಂತಹ ವಿಷಯ, ಭಗವಂತ ಅಲ್ಲಿರುವಂತಹ ಸಂದರ್ಭದಲ್ಲಿ ರಾವಣೇನ ಹೃತ ಭಾರ್ಯ ಸೀತಾನಾಂನಿ ತಪಸ್ವಿನಿ, ರಾವಣನಿಂದ ಸೀತಾಕೃತಿಯ ಅಪಹರಣೆಯಾಗತ್ತೆ. ತೇನ ದುಃಖೇನ, ಭಗವಂತ ದುಃಖರಹಿತನಾಗಿರುವಂಥವನು, ಜಗತ್ತಿಗೆ ಬಂದಿರುವಂತಹ ದುಃಖವನ್ನ ಕಳೆಯುವಂಥವನು. ಬರೇ ಜಗತ್ತಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಬಂದಿರುವಂತಹ ದುಃಖವನ್ನ ಕಳೆದು
ಅವರಿಗೆ ಸುಖವನ್ನ ನೀಡುವಂತಹ ಸಚ್ಚಿದಾನಂದ ಮೂರ್ತಿ ಅದು ವಾಸುದೇವ ರೂಪ, ಅದು ರಾಮದೇವರಾಗಿ ಅವತಾರ ಮಾಡಿರುವಂಥದ್ದು. ಜಗತ್ತಿಗೆ ಮೋಹನಾರ್ಥಕವಾಗಿ ಹೀಗೆ ಹೆಂಡತಿಯನ್ನ ಕಳೆದುಕೊಂಡಾಗ ಗಂಡ ದುಃಖಿಸ್ತಾನೆ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಆ ರೀತಿಯಾಗಿ ನಟನೆಯನ್ನ ಮಾಡಿದ್ದಾನೆ. ಏನು ಗೊತ್ತಿಲ್ಲದೆ ಇರೋ ಹಾಗೆ ಇರುವಂತಹ ಭಗವಂತ ಮೋಹಾದ ಅಭ್ಯಾಗತಸ್ತದ, ಮೋಹವನ್ನ ಅಸುರ ಜನಕ್ಕೆ ಮೋಹನ ಉಂಟಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಸಾಮಾನ್ಯವಾಗಿ ರಾಮಾಯಣವನ್ನು ಓದ್ದವರೆಲ್ಲ ಹೀಗೆ ತಿಳ್ಕೊಂಡಿದ್ದಾರೆ, ಮೇಲ್ಮೇಲ್ ನೋಟಕ್ಕೆ ಓದಿರುವಂಥವ್ರು. ರಾಮದೇವರು ಬಹಳ ಕಷ್ಟಪಟ್ಟ, ಹೆಂಡತಿ ಸಲುವಾಗಿ ದುಃಖ ಪಟ್ಟ, ಅತ್ತ 14 ವರ್ಷ ಕಾಡಿನಲ್ಲಿ ವಾಸ ಮಾಡ್ದ, ಹಿಂಗೇ ಎಲ್ಲರೂ ತಿಳ್ಕೊಂಡಿರೋರು ಸಾಮಾನ್ಯವಾಗಿ ರಾಮಾಯಣವನ್ನ ಓದ್ದವರು. ನಿಜವಾದ ರಾಮಾಯಣ, ಮೂಲ ರಾಮಾಯಣ, ಹೈಗ್ರೀವ ರಾಮಾಯಣವನ್ನ ಅಧ್ಯಯನ ಮಾಡಬೇಕು, ಆಗ ನಮಗೆ ನಿಜವಾದ ತತ್ವ ರಹಸ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ. ಮುಂದೇನಾಯ್ತು ಅದನ್ನ ಕತೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಭ್ರಮಯನ್ ಜಟಾಯುಷಂ ತತ್ರ ತದರ್ಶ ವಿಗತಾಯುಷಂ, ಜಟಾಯುವಿನ ಸಂಪರ್ಕದಿಂದ ಮುಂದೆ ಎಲ್ಲ ಇತಿಹಾಸ ಗೊತ್ತಾಗಿದೆ. ರಾವಣ ಬಂದು ಸೀತಾಕೃತಿಯನ್ನ ಅಪಹರಣೆ ಮಾಡಿದ್ದು ಗೊತ್ತಾಗಿದೆ. ಅದಾದ ಮೇಲೆ ಮುಂದೆ ರಾಜ್ಞೇ ವಿಜ್ಞಾಪ್ಯ ತತ್ಸರ್ವಂ, ಸುಗ್ರೀವನ ಮುಖಾಂತರವಾಗಿ ಎಲ್ಲ ಕಪಿಗಳ ಒಂದು ಸಂಪರ್ಕ ಉಂಟಾಗಿದೆ. ಆಗ ವಾನರರಿಂದ ಕೂಡಿಕೊಂಡು ಭಗವಂತ ಏನ್ ಮಾಡಿದ್ದಾನೆ, ಹನುಮಂತನ ಜೊತೆಗೆ ಲಂಕೆಗೆ ಹೊರಟಿದ್ದಾನೆ. ಲಂಕೆಗೆ ಹೊರಡುವಂತ ಸಂದರ್ಭದಲ್ಲಿ ಏನಾಗಿದೆ ಅದನ್ನಿಲ್ಲಿ ಹೇಳ್ತಾರೆ. ಲಂಕೆಗೆ ಹೊರಡೋಕ್ಕಿಂತ ಮುಂಚೆ ಸಮುದ್ರ ತರಣವನ್ನ ಮಾಡಿ ಸುಂದರಕಾಂಡದ ವರ್ಣನೆಯನ್ನು ಮಾಡುತ್ತಾರೆ. ರಾಮದೇವರ ಆಜ್ಞೆಯಿಂದ ಅವರು ಕೊಟ್ಟಿರುವಂತಹ ಅಂಗುಲಿಯನ್ನ ಆ ಭಗವಂತನಿಗೆ ರಾಮದೇವರು ಕೊಟ್ಟಿರುವಂತಹ ಅಂಗುಲಿಯನ್ನ ಸೀತಾದೇವಿಗೆ ಹನುಮಂತ ದೇವರು ಸಮರ್ಪಣೆಯನ್ನು ಮಾಡಿದ್ದಾರೆ. ಆ ಸುಂದರಕಾಂಡದ ವರ್ಣನೆಯನ್ನು ಮಾಡಿದರು. ಅದಾದ ಮೇಲೆ ಹೇಗೆ ನಾವು ಈಗ ರಾವಣನನ್ನ ಸಂಹಾರ ಮಾಡಬೇಕು, ಮಧ್ಯ ಸಮುದ್ರ ಇದೆ, ಏನ್ ಮಾಡಬೇಕು, ಇಷ್ಟು ದೊಡ್ಡದಾಗಿರುವಂತಹ ಅಗಾಧವಾದ ಸಮುದ್ರವನ್ನ ದಾಟೋದು ಹೇಗೆ? ಸಾಮಾನ್ಯವಾದ ವ್ಯಕ್ತಿ ಕಷ್ಟಗಳು ಬಂದಾಗ ಹೇಗೆ ವರ್ತನೆಯನ್ನ ಮಾಡ್ತಾನೆ ಅಂತ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಸ್ವಕ್ಷಾತ್ ಆಗಿರುವಂತಹ ಭಗವಂತ ಇದನ್ನ ವರ್ಣನೆ ಮಾಡಿ ತೋರಿಸ್ತಾ ಇದ್ದಾನೆ. ಅದನ್ನಿಲ್ಲಿ ತಿಳಿಸ್ತಾರೆ. ಉಪಾಯಂ ನೈವ ಪಶ್ಯಾಮಿ ಏನಾಯಾಮ್ ಸುತರೋ ಭವೇತ್, ಇದನ್ನ ದಾಟೋದ್ ಹೇಗೆ ಅಂತ ಕೇಳಿದಾಗ ಲಕ್ಷ್ಮಣ ಉತ್ತರವನ್ನ ಕೊಡ್ತಾನೆ. ಆದಿದೇವ, ನಿನ್ನನ್ನ ಆದಿದೇವ ಅಂತ ಕರೀತಾರೆ, ಪುರಾಣ ಪುರುಷೋತ್ತಮ ಅಂತಾರೆ, ಸರ್ವ ಜಗತ್ತಿಗೆ ಸ್ವಾಮಿಯಾಗಿರುವಂಥವನು ನೀನು, ನಿನಗ್ ಗೊತ್ತಿಲ್ಲದೆ ಇರೋಂಥದ್ದೇನಿದೆ. ಲಕ್ಷ್ಮಣ ಶೇಷದೇವರ ಒಂದು ವಿಶೇಷವಾದ ಸನ್ನಿಧಾನ, ಅವರು ಮಾತಾಡಿ ಹೇಳ್ತಾ ಇದ್ದಾರೆ. ಲಕ್ಷ್ಮಣ, ಬಕದ್ಬಾಲ್ಯ ಮುನಿಶ್ಚಾತ್ರ ವರ್ತತೆ ದ್ವೀಪ ಮಧ್ಯತಃ, ಇಲ್ಲೇ ದೂರದಲ್ಲಿ ಒಂದು ದ್ವೀಪ ಇದೆ, ಬಕದ್ಬಾಲ್ಯ ಅನ್ನುವಂತಹ ಒಬ್ಬ ಋಷಿ ಇದ್ದಾರೆ, ಅಲ್ಲಿ ಅವರನ್ನ ಹೋಗಿ ಪ್ರಶ್ನೆಯನ್ನ ಮಾಡೋಣ. ಈ ಒಂದು ಸಮುದ್ರವನ್ನ ದಾಟಬೇಕಾದ್ರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳೋಣ. ತಂಪೃಚ್ಛ ಗತ್ವ ರಾಜೇಂದ್ರ ಪುರಾಣ ಋಷಿಪುಂಗವಂ, ಸದ್ಗುಣೈಶ್ವರ್ಯ ಸಂಪನ್ನನಾಗಿರುವಂತಹ ಭಗವಂತ ಲಕ್ಷ್ಮಣನಿಂದ ಒಡಗೂಡಿ ಅಲ್ಲಿ ಹೋಗಿದ್ದಾನೆ. ಆ ಹೋದಂತಹ ಸಂದರ್ಭದಲ್ಲಿ ಜಗಾಮ ರಾಘವೋ ದೃಷ್ಟಂ ಭಗದ್ಬಾಲ್ಯಂ ಮಹಾಮುನಿಂ, ಆ ಮುನಿಯನ್ನ ಕಂಡಿದ್ದಾರೆ, ಮಹಾಜ್ಞಾನಿಯಾಗಿರುವಂತಹ ಮುನಿ. ಆ ಮುನಿಯನ್ನ ಕಂಡ ಕೂಡ್ಲೇ ಮುನಿರ್ಜ್ಞಾತ್ವಾ ತಥೋ ರಾಮಂ ಪುರಾಣ ಪುರುಷೋತ್ತಮ ಏನಾಪಿ ಕಾರಣೇನೈವ ಪ್ರವಿಷ್ಟಂ ಮಾನುಷೀಂ ತನೂಂ, ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಭಗವಂತನನ್ನ. ಸ್ವಾಮಿ, ಇಲ್ಲಿ ಬರಲಿಕ್ಕೆ ಕಾರಣ ಏನು, ಯಾಕೆ ಬಂದಿದ್ದೀರಿ? ಆ ರಾಮದೇವರನ್ನ ಆ ಮುನಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ರಾಮದೇವರು ಉತ್ತರವನ್ನ ನೀಡ್ತಾ ಇದ್ದಾರೆ. ಆಗತೋಸ್ಮಿ, ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ, ಲಂಕ ಜೇತುಂ ಸರಾಕ್ಷಸಾಂ, ಲಂಕಾ ಪಟ್ಟಣಕ್ಕೆ ನಾವು ಹೋಗಬೇಕು, ಅಗಾಧವಾಗಿರುವಂತಹ ಸಮುದ್ರ ಇದೆ, ಆ ಸಮುದ್ರವನ್ನ ದಾಟಬೇಕು. ವಿಪ್ರ ವರುಣಾಲಯ ಸನ್ನಿಧಿಂ, ವರುಣನ ಸನ್ನಿಧಿ ಅದು ಯಾವುದು, ಸಮುದ್ರ, ಆ ಸಮುದ್ರವನ್ನ ದಾಟಬೇಕು. ಹಾಗಾಗಿ ಏನಾದರೂ ಒಂದು ಒಳ್ಳೆಯ ಉಪಾಯವನ್ನ ನಮಗೆ ತಿಳಿಸ್ಕೊಡಬೇಕು ಅಂತ ಕೇಳಿದಾಗ, ಇದೆಲ್ಲ ಮೋಹನಾರ್ಥಕವಾಗಿ ಭಗವಂತ ಸಚ್ಚಿದಾನಂದ ಮೂರ್ತಿ ಸರ್ವಜ್ಞ ಶಿಖಾಮಣಿ ಎಲ್ಲ ಅವನಿಗೆ ಗೊತ್ತು, ಆದರೆ ಮುನಿಯ ಮುಖಾಂತರವಾಗಿ
ಇಲ್ಲಿ ಆ ವಿಜಯ ಏಕಾದಶಿಯ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಲಕ್ಷ್ಮಣನ ಮುಖಾಂತರವಾಗಿ ಪ್ರಶ್ನೆಯನ್ನ ಕೇಳೋ ಹಾಗೆ ಮಾಡಿ ಆ ಮುನಿಗಳತ್ರ ಹೋಗೋ ಹಾಗೆ ಮಾಡಿ ಆ ಉತ್ತರವನ್ನ ಜಗತ್ತಿಗೆ ತಿಳಿಸುವಂಥದ್ದು ಕಪಟ ನಾಟಕ ಸೂತ್ರಾಧಾರನಾಗಿರುವಂತಹ ಭಗವಂತನ ವ್ಯವಸ್ಥೆ. ಇಲ್ಲಿ ಮುನಿಗಳು ಹೇಳ್ತಾ ಇದ್ದಾರೆ, ಕಥಯಿಷ್ಯಾಮ್ಯಹಂ ರಾಮಂ ವ್ರತಾನಾಂ ವ್ರತಮುತ್ತಮಂ. ಭಗವಂತ, ನಾನು ಒಂದು ವ್ರತವನ್ನ ಹೇಳ್ತೀನಿ, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಕೃತೇನ ಏನ ಸಾಹಸ ವಿಜಯಸ್ತೆ ಭವಿಷ್ಯತಿ. ಈ ವ್ರತವನ್ನ ಮಾಡಿದ್ದೆ ಆದ್ರೆ ಭವಿಷ್ಯದಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗತ್ತೆ. ಲಂಕಾಂ ಜಿತ್ವಾ, ಲಂಕೆಯನ್ನ ಗೆದ್ದು ರಾಕ್ಷಸಾಂಶ ದೀರ್ಘಾಂ, ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ವಿಜಯವನ್ನ ನೀವು ಪ್ರಾಪ್ತಿಯನ್ನ ಹೊಂತೀರಿ. ಏನಿದು ಮಾಡೋ ವ್ರತ ಏನು ಅಂತ ಕೇಳಿದ್ರೆ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ವ್ರತ ಮಾಡಬೇಕಪ್ಪ. ತಸ್ಯಾ ವ್ರತೇ ಕೃತೇ ರಾಮ ವಿಜಯಸ್ತೆ ಭವಿಷ್ಯತಿ. ರಾಮದೇವರೇ, ನಿಮಗೆ ವಿಜಯ ಆಗ್ತದೆ. ಭಗವಂತನಿಗೆ ವಿಜಯ ಅಂತಾನೆ ಹೆಸರು, ಅವನ ಹೆಸರನ್ನ ಹೇಳದವರಿಗೆ ವಿಜಯ ಪ್ರಾಪ್ತಿ ಆಗ್ತಾ ಇದೆ ಅಂದಮೇಲೆ ರಾಮದೇವರಿಗೆ ವಿಜಯ ಆಗಲ್ಲ ಅಂತ ಆಗ್ತದೆ ಅಂತ ಹೇಳೋದೇನ್ ದೊಡ್ಡ ವಿಷಯ ಅಂತಾರೆ. ನಿಸ್ಸಂಶಯಂ ಸಮುದ್ರಂ, ನೋಡ್ರಿ ಆ ಋಷಿಗಳ ಬಾಯಲ್ಲೇ ಬಂದಿರುವಂತಹ ಮಾತು, ನಿಸ್ಸಂಶಯವಾಗಿ ಸಮುದ್ರವನ್ನ ದಾಟ್ತೀರಿ. ಅದು ಹೇಗೆ, ಸ ವಾನರಹ, ಎಲ್ಲಾ ವಾನರಿಂದ ಒಡಗೂಡಿಕೊಂಡು ವಿಧಿಶ್ಚ ಶ್ರೂಯತಾಂ ರಾಮ ವ್ರತಸ್ಯಾಸ್ಯ ಫಲಪ್ರದ. ಬಹಳ ಸಂತೋಷ ಆಯ್ತು ಲಕ್ಷ್ಮಣ ಮತ್ತು ರಾಮದೇವರಿಗೆ ಆ ಮುನಿಗಳಿಂದ ಆ ವ್ರತವನ್ನ ಕೇಳಿದ್ದಾರೆ. ಮಾಡೋದು ಹೇಗೆ, ದಶಮಿ ದಿವಸೇ ಅಂದ್ರೆ ಏಕಾದಶಿಯ ಹಿಂದಿನ ದಿವಸ ಒಂದು ಕುಂಭವನ್ನ ಇಟ್ಟು, ಅಂದ್ರೆ ತಂಬಿಗೆಯನ್ನ ಕುಂಭವನ್ನ ಇಟ್ಟು ಅದು ಹೇಮಂ ವಾ ರಾಜತಂ ವಾಪಿ ತಾಮ್ರಂ ವಾ ಅಪ್ಯತ ಮೃಣ್ಮಯಂ ಅಂತ ಹೇಳ್ತಾರೆ. ಯೋಗ್ಯತಾನುಸಾರವಾಗಿ ಕಲಶದಲ್ಲಿ ಬಂಗಾರದ್ದಾಗಬಹುದು, ಬೆಳ್ಳಿಯದಾಗಬಹುದು, ತಾಮ್ರದ್ದಾಗಬಹುದು, ಅಥವಾ ಮಣ್ಣಿನಿಂದ ಮಾಡಿರುವಂತಹದ್ದಾಗಿರಬಹುದು. ಆ ಕುಂಭದಲ್ಲಿ ಜಲಪೂರ್ಣ ನೀರನ್ನ ಹಾಕಿ ಸಪ್ತ ಧಾನ್ಯಗಳನ್ನ ಇಟ್ಟು ವಿಶೇಷವಾಗಿ ಸಪಲ್ಲವಂ ಮಾವಿನ ತೋರಣದಿಂದ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು. ಅಲ್ಲಿ ತಸ್ಯೋಪರಿ ನ್ಯಸೇದ್ದೇವಂ ಹೈಮಂ ನಾರಾಯಣಂ ಪ್ರಭುಂ, ಬಂಗಾರದ ನಾರಾಯಣನ ಪ್ರತಿಮೆಯನ್ನ ಇಡಬೇಕು. ಅದು ವಿಶೇಷವಾಗಿ ಅವತ್ತು ಪೂಜೆಯನ್ನ ಮಾಡಬೇಕು. ಏಕಾದಶಿ ದಿನೇ ಪ್ರಾಪ್ತೆ ಪ್ರಾತಃ ಸ್ನಾನಂ ಸಮಾಚರೇತ್, ಪ್ರಾತಃಕಾಲ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಬೇಕು. ನಿಶ್ಚಲೇ, ಕುಂಭವನ್ನ ಯಾವುದೇ ಕಾರಣಕ್ಕೂ ಅಳಗಾಡಿಸಬಾರದು ಅಂತ ಹೇಳ್ತಾರೆ, ಕದಲಬಾರದು, ಗಟ್ಟಿಯಾಗಿ ಇಡಬೇಕು. ನಿಶ್ಚಲೇ ಸ್ಥಾಪಿತೆ ಕುಂಭೆ ಗಂಧಮಾಲ್ಯಾನು ಲೇಪಿದೆ, ಗಂಧೋಪಚಾರಗಳಿಂದ ಷೋಡಶೋಪಚಾರ ಪೂಜೆಗಳಿಂದ ಮಾಡಬೇಕು. ಗಂಧ ಪೂಧೂಪ ದೀಪ ನೈವೇದ್ಯ ಹಲವಾರು ಪುಷ್ಪಗಳನ್ನ ಏರಿಸಿ ಆ ಭಗವಂತನ ಒಂದು ಆರಾಧನೆಯನ್ನ ಮಾಡಬೇಕಪ್ಪ. ರಾತ್ರೋ ಜಾಗರಣಂ ಚೈವ, ರಾತ್ರಿ ದಿವಸ ಏಕಾದಶಿ ಮಲಗಬಾರದು, ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಜಾಗರಣೆಯನ್ನು ಮಾಡಬೇಕು. ದ್ವಾದಶಿ ದಿವಸೇ ಪ್ರಾಪ್ತೆ, ದ್ವಾದಶಿ ದಿವಸ ಪ್ರಾಪ್ತ ಆದಾಗ ಮಾರ್ತಾಂಡ್ಯೋ ಸುದಯೇ ಸತಿ, ಸೂರ್ಯೋದಯ ಆದ ಕೂಡಲೇ ಆ ಕುಂಭ ಸಹಿತವಾಗಿ ಆ ಪ್ರತಿಮೆಯನ್ನ ನಾರಾಯಣನ ಪ್ರತಿಮೆಯನ್ನ ವಿಶೇಷವಾಗಿ ಪೂಜೆಯನ್ನ ಮಾಡಿ ಅದಾದ್ಮೇಲೆ ಏನ್ ಮಾಡಬೇಕು, ದದ್ಯಾ ಸದೈವತಂ ಕುಂಭಂ ಬ್ರಾಹ್ಮಣೇ ವೇದ ಪಾರಗೆ ಕುಂಭೇನ ಸಹ ರಾಜೇಂದ್ರ ಮಹಾದಾನಾನಿ ದಾಪಗೇತ್. ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಅಂದ್ರೆ ಆ ಕುಂಭದ ಸಹಿತವಾಗಿ ಆ ಪ್ರತಿಮೆಯನ್ನ ಒಳ್ಳೆಯ ವೇದಾಧ್ಯಯನ ಮಾಡಿರುವಂತಹ ಜ್ಞಾನಿಗೆ ದಾನವನ್ನಾಗಿ ಕೊಡಬೇಕಂತೆ. ಅನೇನ ವಿಧಿನಾ ರಾಮ ಯೂಥಪೈ ಸಹಸಂಗತ, ಈ ರೀತಿಯಾಗಿ ಆ ಮುನಿಗಳಿಂದ ಕೇಳಿರುವಂತಹ ವ್ರತವನ್ನ ಭಗವಂತ ಲೋಕದ ಜನರಿಗೆ ಶಿಕ್ಷಣ ಕೊಡೋ ದೃಷ್ಟಿಯಿಂದ ಅದನ್ನ ಆಚರಣೆ ಮಾಡಿದ್ದಾನೆ, ಎಲ್ಲರಿಂದ ಆಚರಣೆಯನ್ನು ಮಾಡಿಸಿದ್ದಾನೆ ಭಗವಂತ. ಯಥೋಕ್ತವಾಗಿ ಶಾಸ್ತ್ರಾನುಸಾರವಾಗಿ ಅದರ ಪ್ರಭಾವದಿಂದ ವರಕೃತೇ ವ್ರತೇ ಸ ವಿಜಯಿ ಬಭೂವ ರಘುನಂದನಃ, ವಿಜಯವನ್ನ ಪ್ರಾಪ್ತಿ ಪಡೆದಿದ್ದಾನೆ ಅಂತ ಇಲ್ಲಿ ಕಥೆಯನ್ನ ಹೇಳ್ತಾ ಇದ್ದಾರೆ. ಭಗವಂತ ಮೋಹನಾರ್ಥಕವಾಗಿ ಮಾಡಿರುವಂತಹ ಒಂದು ನಟನೆ ಇದು. ಸಾಕ್ಷಾತ್ ಭಗವಂತ ಸರ್ವೋತ್ತಮ ಸ್ವತಂತ್ರ ಸರ್ವಾಧ್ಯಕ್ಷ ಸರ್ವತಂತ್ರ ಸ್ವತಂತ್ರನಾಗಿರುವಂತಹವನು ಭಗವಂತ. ಜಗತ್ತಿಗೆ ಶಿಕ್ಷಣ ಮಾಡಬೇಕು, ಈ ವಿಜಯ ಏಕಾದಶಿಯ ಮಹಿಮೆ ಗೊತ್ತಾಗಬೇಕು ಅಂತ ಈ ರೀತಿ ಮಾಡಿದ್ದಾನೆ. ಅನೇನ ವಿಧಿನಾ ರಾಜನ್, ಇಲ್ಲಿ ಹೇಳ್ತಾರೆ ಅನೇನ ವಿಧಿನಾ ರಾಜನ್ ಏ ಕುರುವಂತಿ ನರಾವ್ರತಂ, ನೋಡಪ್ಪ ಯಾರು ಈ ವ್ರತವನ್ನ ವಿಧಿಪೂರ್ವಕವಾಗಿ ಆಚರಣೆಯನ್ನ ಮಾಡ್ತಾರೋ ಇಹಲೋಕೆ ಜಯಸ್ತೇಷಾಂ, ಈ ಲೋಕದಲ್ಲಿ ವಿಶೇಷವಾದ ಜಯ
ಪರಲೋಕೆ ತಥಾಕ್ಷಯ ಅಕ್ಷಯವಾದ ಫಲವನ್ನ ಕೊಡುವಂಥದ್ದು. ಏತಸ್ಮಾತ್ ಕಾರಣ, ಈ ರೀತಿಯಾಗಿ ಕಾರಣ ಇರೋದ್ರಿಂದ ಕರ್ತವ್ಯ ಪೂರ್ವಕವಾಗಿ ಯಾರೋ ಹೇಳಿದ್ದಾರೆ ಆಚಾರ ಹೇಳಿದ್ದಾರೆ ಅಂತ ಮಾಡೋದಲ್ಲ, ಭಕ್ತಿ ಶ್ರದ್ಧೆಯಿಂದ ನೀವು ಆ ವ್ರತವನ್ನ ಮಾಡಿ ಕರ್ತವ್ಯ ಅಂತ ಮಾಡಿ. ವಿಜಯಾವ್ರತಂ ವಿಜಯಾಶ್ಚ ಮಾಹಾತ್ಮ್ಯಂ, ಯಾರು ಈ ವಿಜಯ ಮಾಹಾತ್ಮೆಯನ್ನ ಶ್ರವಣ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದೆ. ಪಠನ ಶ್ರವಣಾಸ್ತಸ್ಯ, ಪಠನ ಮಾಡೋದ್ರಿಂದ ಶ್ರವಣ ಮಾಡೋದ್ರಿಂದ ವಾಜಪೇಯ ಫಲಂ ಲಭೇತ್, ವಾಜಪೇಯ ಮಾಡಿದಂತಹ ಫಲ ಪ್ರಾಪ್ತಿಯಾಗ್ತಾ ಇದೆ, ಬಾ ಅಷ್ಟು ದೊಡ್ಡ ಯಾಗ ಮಾಡಿದ ಫಲ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ಯಜಯ ಏಕಾದಶಿಯನ್ನ ಆಚರಣೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು.